ಎಸ್, ಇನ್ನು ಮುಂದಿನ ಸುದ್ದಿ. G7 ಶೃಂಗಸಭೆಯಲ್ಲಿ ಭಾಗವಹಿಸುವ ಸಲುವಾಗಿ ಪ್ರಧಾನಿ ನರೇಂದ್ರ ಮೋದಿ ಹಿರೋಶಿಮಾಗೆ ತಲುಪಿದ್ದಾರೆ. ಜಪಾನ್ನ ಪ್ರಧಾನಮಂತ್ರಿ ಫುಮಿಯೋ ಕಿಶಿದಾ ಅವರ ಆಹ್ವಾನದ ಮೇರೆಗೆ ಜಪಾನ್ನ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಯುವ G7 ಶೃಂಗಸಭೆಯಲ್ಲಿ ಮೋದಿ ಭಾಗವಹಿಸಿದ್ದಾರೆ. G7 ಶೃಂಗಸಭೆಯ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಅವರನ್ನು ಭೇಟಿ ಮಾಡುವ ನಿರೀಕ್ಷೆ ಇದೆ. ಇದು ಸಂಭವಿಸಿದಲ್ಲಿ ಕಳೆದ ವರ್ಷ ಪ್ರಾರಂಭವಾದ ರಷ್ಯಾ ಉಕ್ರೇನ್ ಯುದ್ಧದ ನಂತರ ಉಭಯ ನಾಯಕರ ನಡುವಿನ ಮೊದಲ ವೈಯಕ್ತಿಕ ಭೇಟಿಯಾಗಲಿದೆ. ವರದಿಗಳ ಪ್ರಕಾರ ಉಕ್ರೇನ್ನಲ್ಲಿ ಪ್ರಸ್ತುತ ಪರಿಸ್ಥಿತಿ ಮತ್ತು ಅದನ್ನು ರಾಜತಾಂತ್ರಿಕವಾಗಿ ಹೇಗೆ ಪರಿಹರಿಸಬಹುದು ಮತ್ತು ಪ್ರದೇಶದಲ್ಲಿನ ಸ್ಥಿರತೆಯನ್ನು ಹೇಗೆ ಮರುಸ್ಥಾಪಿಸುವುದು ಎಂಬುದರ ಕುರಿತು ಉಭಯ ನಾಯಕರ ನಡುವೆ ಮಾತುಕತೆ ನಡೆಯಲಿದೆ. ಅದೇನೋ ಊರಿಗೆ ಬೆಂಕಿ ಇಟ್ಟು ಬಿದ್ದ ಮೇಲೆ ಕೋಟೆ ಬಾಕಲು ಹಾಕಿದ್ರಂತೆ. ಉಕ್ರೇನ್ ಊರ್ದು ಊರ್ದು ಬೂದಿ ಆಗೋಯ್ತು. ಈಗೆಲ್ಲೋ ಈ ಹಿರೋಶಿಮಾ ನಾಗಸಾಕಿ ಅಂದ್ರೆ ನೆನಪಾಗದ ಅದೇನೇ ನಾವು ಓದುವಾಗ ಜಪಾನ್ ಅಣುಬಾಂಬು ಅದು ಉರಿದೋಗಿ ಹೊಸದಾಗಿ ರೂಪುಗೊಂಡಿರುವಂತದ್ದು. ಅಲ್ಲೋಗ್ಬಿಟ್ಟು ಜೆಲೆನ್ಸ್ಕಿ ಜೊತೆ ಮೋದಿ ಮಾತಾಡ್ತಾರಂತೆ. ಉಭಯ G7 ಜಪಾನ್ ಅವ್ರು ಕರೆದವ್ರೆ ಉದಯ ಉಭಯ ದೇಶ ಬೇರೆ ಬೇರೆ ದೇಶಗಳ ನಡುವಿನ ನಮ್ಮ ಏಷ್ಯಾದ ಕಂಟ್ರಿ ಅಲ್ವಾ ಜಪಾನ್. ಹಾಗಾಗಿ ರಾಜತಾಂತ್ರಿಕವಾಗಿ ಚೆನ್ನಾಗಿರುತ್ತೆ, ವಿದೇಶಿ ರಾಯಭಾರ ಇವೆಲ್ಲವೂ ಕೂಡ ಇಂಪ್ರೂವ್ ಆಗುತ್ತೆ. ಈ ವೇಳೆ ಉಕ್ರೇನ್ ಜೊತೆ ಏನಾದ್ರು ಮಾತಾಡಿದ್ರೆ, ಐ ಮೀನ್ ನರೇಂದ್ರ ಮೋದಿ ಅವರೇನು ಉಕ್ರೇನ್ ಪ್ರಧಾನ ಜೊತೆ ಮಾತಾಡಿದ್ರೆ ಒಂದ್ ರೀತಿ ದೊಡ್ಡ ಚರ್ಚೆ ಆಗ್ಬೋದು ವಿಶ್ವಾದ್ಯಂತ. ಯಾರು ಕೂಡ ಈಗ ಹಂಗೆ ಇದೆ ಅವ್ರ ಪರ ಇವ್ರು ಇವ್ರ ಪರ ಅವ್ರು ಯಾರು ಹೊಣೆಗಾರಿಕೆಯನ್ನ ತೆಗೆದುಕೊಳ್ಳೋದಕ್ಕೆ ಯುದ್ಧವನ್ನ ಸ್ಟಾಪ್ ಮಾಡಕ್ ಯಾರು ಮುಂದಾಗ್ತಿಲ್ಲ, ಇನ್ನು ಹಂಗೆ ಆಗ್ತಾನೇ ಇದೆ. ಅಲ್ಲ ಆಗ್ಲಿ ಸಂತೋಷ, ಮೋದಿನ ವಿಶ್ವಗುರು ಅಂತಾರೆ, ಅದನ್ನ ಬಗೆಹರಿಸ್ಲಿ, ಅದನ್ನ ನಿಲ್ಲಿಸ್ಲಿ ರಾಜತಾಂತ್ರಿಕವಾಗಿ. ಅದಕ್ಕಿಂತ ಮೊದ್ಲು ಇಲ್ಲಿ ಮಣಿಪುರ ಊರ್ದು ಬೂದಿ ಆಯ್ತಾ ಐತೆ, ಯಾರು ತಲೆ ಕೆಡ್ಸ್ಕೋತಾ ಇಲ್ಲ. ಎಷ್ಟೇ ಕಂಟ್ರೋಲ್ ಬರ್ತಿದೆ ಅಂತ ಹೇಳಿದ್ರು, ಇವತ್ತು ಕೂಡ ಮೇರಿ ಕಾಮ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಆಯ್ತಾ ದಯವಿಟ್ಟು ನನ್ನ ರಾಜ್ಯ ಒತ್ತಿ ಉರಿತಾ ಇದೆ, ದಯವಿಟ್ಟು ಗಮನಹರಿಸಿ ಅಂತ. ಈ ಚುನಾವಣೆ ಮಾಡಕ್ಕೆ ತೋರಿಸುವಂತ ಇಂಟ್ರೆಸ್ಟ್ ಅನ್ನ BJP ಅವರು ಒಂಚೂರು ಮಣಿಪುರದ ಕಡೆ ಗಮನಹರಿಸಿದ್ರೆ ಫಸ್ಟ್ ನಮ್ಮಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸಬೇಕು. ನೋಡ, ಅಮಿತ್ ಶಾ ಈಗಾಗಲೇ ಅದರಲ್ಲಿ ಕೆಲವೊಂದಿಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಚರ್ಚೆ ಆಗ್ತಿದೆ. ಅಂದ್ರೆ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಏನು ತೊಂದರೆ ಇಲ್ಲ ಅಂತ, ಎಲ್ಲ ಸಾಲ್ವ್ ಆಗಲಿ ಅಷ್ಟೇ ಬೇಗ. ಎಸ್.